ಪ್ರಜ್ಞಾಶ್ಚ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಆನು ಬೆರೆಗಾದನೈ ರಾಮನಾಥ. ಪೂಜ್ಯ ಅಪ್ಪಗಳವರಿಗೆ ನುಡಿನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಇಂದುವರ್ವ ಜಗದ್ಗುರು ಆಗಿರುವಂತಹ ಪೂಜನೀಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು, ಕಣೇರಿ ಮಠ ಇರುವರು ಪೂಜ್ಯರೆಂದರೆ ಎಡಬಲ ಅಷ್ಟು ಗುರುಬಂಧುಗಳಾದ ಡಾಕ್ಟರ್ ಸಿದ್ಧಾನಂದ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಶರಣಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಸಕಲ ಗುರುಪುಂಗವರಲ್ಲಿ ಪೂಜ್ಯ ಅಪ್ಪ ಅವರ ಸಾಮೀಪ್ಯಕ್ಕೆ ಬಂದು ಎಲ್ಲ ಮಹಾನ್ ಪುರುಷರಲ್ಲೂ ಸಹಿತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಮ್ಮೆಲ್ಲರನ್ನು ಒಂದು ಕಡೆ ಹಿಡಿದಿಟ್ಟಿರುವಂತಹ ಅಕ್ಕ ವೀಣಕ್ಕ ಅವರಲ್ಲಿಯೂ ಕೂಡ ಶ್ರದ್ಧೆಯ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸದ್ಭಕ್ತ ವೃಂದಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತು ಈ ವೇದಿಕೆಯಲ್ಲಿ ಮಾತನಾಡುವುದೆಂದರೆ ಬಹಳ ಕಷ್ಟದ ಕೆಲಸ. ಅಪ್ಪ ಅವರು ದೇಹ ಬಿಟ್ಟ ನಂತರದಲ್ಲಿ ಸ್ವಲ್ಪ ಸಾವರಿಸಿಕೊಂಡು ಇದ್ವಿ. ಈ ನುಡಿನಮನ್ನ ಕಾರ್ಯಕ್ರಮ 6 ತಿಂಗಳ ನಂತರದಲ್ಲಿ ಬಂದ ನಂತರದಲ್ಲಿ ಮತ್ತೆ ನಾವು ಹಿಂದೆ ಹೋಗಬೇಕಾಯಿತಲ್ಲ. ಅನೇಕ ನೆನಪಿನ ಸುರುಳಿಗಳು ಬಿಸ್ತಾ ಹೋಗ್ತವೆ. ಮಾತನಾಡಬೇಕು. ಇದೀಗ ಸಹೋದರಿ ಸೌಮ್ಯ ಅಕ್ಕ ಮಾತನಾಡುವಾಗ ಒಂದು ಕ್ಷಣ ಭಾವಾಂಜಲಿಗಳನ್ನು ಸಮರ್ಪಣೆ ಮಾಡಿ ಮಾತು ಪ್ರಾರಂಭ ಆದವು. ಅವರು ಮಾತನಾಡುವಾಗ ನಮ್ಮ ನಾಡಿನ ಹಿರಿಯರಾಗಿರುವಂತಹ ಬಸವರಾಜ್ ಶೇಡಂಜಿಯವರು ಮಾತನಾಡುವಾಗ ನನಗೊಂಥರ ಅಳುಕು. ನಾನೂ ಮಾತನಾಡಬೇಕು, ಆದರೆ ಒಳಗಿರುವಂತಹ ಅಪ್ಪ ಅವರ ಬಗ್ಗೆ ಇರತಕ್ಕಂಥ ಅಭಿಮಾನವನ್ನು ಅದನ್ನು ತೋರಿಸಿಕೊಡಬಾರದು, ಹತ್ತಿಕ್ಕಿಕೊಂಡು ಮಾತನಾಡಬೇಕು. ಭಾಳ ಕಷ್ಟದ ಕೆಲಸ, ಅನಿವಾರ್ಯ ಇರಲಿ. 70 ಆರಂಭಗೊಂಡಿರುವಂತಹ ಆ ಸೇವೆ ನಿರಂತರವಾಗಿ ಅವರ ಉಸಿರು ಇರುವರಿಗೂ ಕೂಡ ಸಿಕ್ಕಿದ್ದು ನನ್ನ ಬದುಕಿನ ಅಹೋಭಾಗ್ಯ. 1980 ನಿಮಗೆಲ್ಲ ಗೊತ್ತಿರಬಹುದು ಹಿರಿಯರಿಗೆ, ಮುಧೋಳದ ಮೃತ್ಯುಂಜಯ ಸ್ವಾಮಿಗಳು ಅಂದರೆ ಬಹಳ ದೊಡ್ಡ ಜ್ಞಾನಿಗಳು, ವಾಗ್ಮಿಗಳು, ಸಂಗೀತಗಾರರು, ವಿದ್ವಾಂಸರು, ಸಂಸ್ಕೃತ ಪಂಡಿತರು, ಆ ಭಾಗದಲ್ಲಿ ಬಹಳಷ್ಟು ಪ್ರಚಲಿತವಾಗಿರುವಂಥವ್ರು. ಬಿಜಾಪುರದ ಸಿದ್ದೇಶ್ವರ ಸಂಸ್ಥೆಯವರು ಶ್ರಾವಣ ಮಾಸದಲ್ಲಿ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರನ್ನು ಪ್ರವಚನವನ್ನು ನೀಡಲಿಕ್ಕೆ ಕರೆಸಿಕೊಂಡರು. ಆವಾಗ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದು, ಅಲ್ಲಿ ಇರತಕ್ಕಂಥ ಗುರು ಶಿಷ್ಯರಿದ್ದಾರೆ, ಸುಮಾರು 30-40 ವರ್ಷಗಳವರೆಗೆ ಅಧ್ಯಾತ್ಮ ಬೋಧನೆ ಮಾಡಿರ್ತಕ್ಕಂತಹ ನೆಲ ಅದು. ಆದರೆ ಮೃತ್ಯುಂಜಯ ಸ್ವಾಮಿಗಳು ಶಿವಾನುಭವ ಮಂಟಪದಲ್ಲಿ ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು, ತಂಬೂರಿ ಹಿಡಿದುಕೊಂಡು, ಒಂದು ಕಡೆ ತಬಲ, ಇನ್ನೊಂದು ಕಡೆ ಹಾರ್ಮೋನಿಯಮ್ಮು, ಇನ್ನೊಂದು ಕಡೆ ವಯಲಿನ್ನು, ಭಾಳ ಸಂಗೀತಮಯವಾಗಿ ಪ್ರಾರ್ಥನೆಯನ್ನು ಮಾಡಿ ಸ್ತೋತ್ರ ಪದ್ಯಗಳನ್ನು ಹಾಡಿದ ನಂತರದಲ್ಲಿ ಪೀಠಕ್ಕೆ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಬಿಜಾಪುರದವರು
ನನಗೆ ಅನ್ನಿಸ್ತದೆ ಒಬ್ಬ ಮೂರ್ಖ ಒಬ್ಬ ಮೂಢ ಗಂಗಾತೀರೆ ಕೂಪಂ ಖನತಿ ದುರುಮತಿ, ಗಂಗೆಯ ತಟದಲ್ಲಿ ಬಹಳ ಜುಳುಜುಳಾಗಿ ತಿಳಿಯಾಗಿ ಹರಿತಕ್ಕಂಥ ಗಂಗೆ, ಹಿಮಾಲಯದಿಂದ ಹರಿದು ಬರತಕ್ಕಂಥ ಗಂಗೆ, ಪವಿತ್ರವಾಗಿರ್ತಕ್ಕಂಥ ಗಂಗಾಜಲ ಇರ್ತಿರ್ಲಿಕ್ಕಾಗಿ ಒಬ್ಬ ಮೂರ್ಖ ಒಬ್ಬ ಮೂಢ ಪಕ್ಕದಲ್ಲಿ ಆ ಮರಳಿನಲ್ಲಿ ವರ್ತಿಯನ್ನು ತೋಡ್ತಾ ಇದ್ದ. ಅಂದರೆ ಶುದ್ಧವಾಗಿರತಕ್ಕಂಥ ನೀರನ್ನು ಕುಡಿಯೋದು ಬಿಟ್ಟು ಉಸುಕಿನಲ್ಲಿ ಬರತಕ್ಕಂಥ ಮರಳಿನಲ್ಲಿ ಬರತಕ್ಕಂತಹ ಒಂದು ಬಾವಿಯನ್ನು ತೋಡ್ತಾ ಇದ್ದಾನಲ್ಲ, ಒಂದು ತಗ್ಗನ್ನು ತೋಡ್ತಾ ಇದ್ದಾನಲ್ಲ, ಆ ತಗ್ಗಿನ ನೀರು ನಮಗೆ ಸಿಹಿಯೇ. ಹಾಗೆ ನಾನು ಸಿದ್ದೇಶ್ವರ ಸ್ವಾಮಿಗಳವರು ಮಲ್ಲಿಕಾರ್ಜುನ ಸ್ವಾಮಿಗಳು ಇರತಕ್ಕಂತಹ ಎರಡು ಗಂಗಾ ನದಿಗಳು ಈ ಊರಲ್ಲಿ ಹರಿತಾ ಇರುವಾಗ ನಾನ್ಯಾವಾಗ ಹಿಡಿದ ವರ್ತಿಯ ನೀರು ಅಂತ ತಿಳ್ಕೊಂಡು ಅನ್ನುವಂಥ ಮಾತನ್ನು ಕೇಳಿದಾಗ ಅಲ್ಲಿ ಜನರಿಗೆ ನಮಗೆಲ್ಲ ಬಹಳ ಆಶ್ಚರ್ಯ ಅನ್ನಿಸ್ತು. ಇರ್ತಕ್ಕಂಥವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ನಿಜಕ್ಕೂ ಸಿದ್ದೇಶ್ವರಪ್ಪ ಅವ್ರ ಬಗ್ಗೆ ಮಾತನಾಡೋದು ಅಂತಂದರೆ ಇವತ್ತಿನ ದಿವಸ ಮಾತುಗಳು ನಿಲ್ತಾವ. ಶಾಲೆಗೆ ಕರ್ಕೊಂಡು ಹೋದಾಗ ಬೋರ್ಡ್ ತೋರಿಸ್ತಾ ಇದ್ದರು, ಹೊರಗಡೆ ಇರತಕ್ಕಂಥ ಒಂದು ಬೋರ್ಡು, ಅಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಹರಿಜನ, ಗಿರಿಜನ, ಅಲೆಮಾರಿ ಜನ, ಯಾವ್ಯಾವ ತರಗತಿಯ ಸಮಾಜದ ಯಾವ್ಯಾವ ಸ್ತರದ ವ್ಯಕ್ತಿಗಳು ವಿದ್ಯಾರ್ಥಿಗಳು ಈ ಬೋರ್ಡಮಲ್ಲೇ ಕಾಣಿಸ್ತಾರಲ್ಲ ಅಂತ ತಿಳ್ಕೊಂಡು ಅದನ್ನು ನೋಡಿ ಇದನ್ನು ಶಿಕ್ಷಣಾಧಿಕಾರಿಗಳಿಗೆ ವರದಿ ಮಾಡಿರಿ. ಅವ್ರದ್ದು ಏನೇ ರೆಕಾರ್ಡ್ಸ್ ಇದ್ದರೂ ಸಹಿತ ಕಾಗದದಲ್ಲಿ ಇರಲಿ, ಹೊರಗಡೆ ಕಾಣಿಸ್ಬಾರ್ದು. ಕಾರಣ ಅಂತಂತಂದರೆ ವಿದ್ಯಾರ್ಥಿ ದೇಶಗಳಿಗೆ ಇರುವಾಗಲೇ, ಚಿಕ್ಕ ಮಕ್ಕಳು ಇರುವಾಗಲೇ ನಾನು ಹರಿಜನ, ನಾನು ಗಿರಿಜನ, ನಾನು ಲಿಂಗಾಯಿತ, ನಾನು ಇಂಥ ಜನಾಂಗದವನು ಅನ್ನುವಂಥ ಭಾವನೆ ಆ ಮಕ್ಕಳಿಗೆ ಬರೋಣದರಿಂದ ಇನ್ನಷ್ಟು ಜಾತೀಯತೆಯನ್ನು ನಾವು ಬಿತ್ತಾ ಇದ್ದೀವಲ್ಲ ಅನ್ನುವಂಥ ಒಂದು ಪ್ರಜ್ಞೆಯನ್ನು ತಂದುಕೊಟ್ಟರು. ಅದನ್ನು ಶಿಕ್ಷಣಾಧಿಕಾರಿಗಳಿಗೆ ನಾವು ಬೇಕಾದಷ್ಟು ಸಲ ಹೇಳಿದರೂ ಸಹಿತ ಅದು ಅಮಲಿನಲ್ಲಿ ಬರಲಿಲ್ಲ. ಇನ್ನೊಂದು ಮಾತನ್ನು ಹೇಳಿದರು, ಮೊನ್ನೆ ಕೊರೋನಾ ಬಂದಾಗ 2020 ಹುಬ್ಬಳ್ಳಿಯ ಮುದ್ದಿಯವರ ತೋಟದಲ್ಲಿ ಗೋಕುಲದಲ್ಲಿದ್ದಾಗ ಬಸವರಾಜ ಹೊರಟ್ಟಿಯವರಿದ್ದರು. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ನೀವೆಲ್ಲ ಈಗ ಮೊಟ್ಟೆಗಳನ್ನು ಕೊಡ್ತಾ ಇದ್ದೀರಿ ಶಕ್ತಿ ಬರಲಿ ಅಂತ ತಿಳ್ಕೊಂಡು, ಈಗ ಮೊಟ್ಟೆಯನ್ನು ಕೊಡ್ತಾ ನೀವು ದೊಡ್ಡ ಪ್ರಾಣಿಗಳಿಗೆ ಕೈ ಹಾಕ್ತೀರಿ, ಅದು ಆಗಬಾರ್ದು. ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಸಿಗಬೇಕಾಗಿತ್ತು ಅಂತಂದರೆ ಉತ್ತತ್ತಿ ಕೊಡ್ರಿ, ಒಣ ಕೊಬ್ಬರಿ ಕೊಡ್ರಿ, ಬೆಲ್ಲ ಕೊಡ್ರಿ, ಅವುಗಳನ್ನು ಉಂಡಿ ಮಾಡಿ ಕೊಡ್ರಿ, ಅದರಿಂದ ಬಲಿಷ್ಠವಾಗಿರ್ತಕ್ಕಂಥ ಶಕ್ತಿ ಬರಲಿಕ್ಕೆ ಸಾಧ್ಯದ. ಇದನ್ನು ನೀವು ಮಾಡೋದು ಬಿಟ್ಟು ನೀವೇನೋ ಮೊಟ್ಟೆ ಕೊಡ್ತೀರಿ ಮತ್ತೇನೋ ಕೊಡ್ತೀರಿ ಅಂತಂದರೆ ಅದು ಆಗೋದಿಲ್ಲ. ನೋಡ್ರಿ, ವಿಚಾರ ಮಾಡಿರಿ, ನೀವು ಸಭಾಪತಿಗಳಿದ್ದೀರಿ ಅಂತ ತಿಳ್ಕೊಂಡು ಒಂದು ಕಿವಿ ಮಾತನ್ನು ಹೇಳಿದರು. ಆದರೆ ಆ ಕಿವಿ ಮಾತುಗಳು ಕಿವಿಗೆ ಬೀಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಇವತ್ತಿನ ದಿವಸ ನಾವು ಮೊಟ್ಟೆಯ ಮೂಲಕವಾಗಿ ಮಕ್ಕಳಿಗೆ ಇಂಥದ್ದೇ ನೀವು ಮುಂದೆ ಊಟ ಮಾಡಬೇಕು ಅನ್ನುವಂಥ ಶಿಕ್ಷಣ ಇರುವಾಗ ಆಗೆಲ್ಲ ನಮ್ಮ ಉತ್ತತ್ತಿ ಹೂ ಹೋಗಿರ್ತದೆ, ತತ್ತಿ ಅಷ್ಟೇ ಉಳಿತದೆ. ಹೂ ಹೋಗ್ತದೆ, ತತ್ತಿ ಉಳಿತದೆ. ಆ ಒಂದು ಪರಂಪರೆ ಬೆಳೀತಾ ಇದೆ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ ಅಪ್ಪ ಅವರದಿತ್ತು. ಎಲ್ಲೇ ಹೋಗಲಿ ಅದು ಎಷ್ಟೇ ಚಿಕ್ಕದಾಗಿರ್ತಕ್ಕಂಥ ದೋಷ ಇದ್ದರೂ ಸಹಿತ ಅದನ್ನು ಈಗಲಿಂದನೇ ತೆಗಿಬೇಕು ಅನ್ನುವಂಥದ್ದು, ತಳಮಟ್ಟದಿಂದ ತೆಗೆದು ಹಾಕಬೇಕು ಅನ್ನುವಂತಹ ಒಂದು ಏನೋ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಧ್ಯಾನ ಅವರಲ್ಲಿ ಇತ್ತು. ಆ ಕಾರಣಕ್ಕಾಗಿ ಅಂಥವರು ಮಹಾತ್ಮರು 1,000 ಯಾವ ಕಾಲದಲ್ಲಿ ಬರ್ತಾರೋ ಗೊತ್ತಿಲ್ಲ. ಆದರೆ ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂತೆ ಅವರಿರುವ ಕಾಲಘಟ್ಟದಲ್ಲಿ ನಾವಿದ್ದೀವಲ್ಲ, ನಾವೆಷ್ಟು ಪುಣ್ಯಾತ್ಮರು ಅನ್ನುವಂಥದ್ದನ್ನು ನೆನೆಸ್ಕೊಳ್ಬೇಕಷ್ಟೇ. ಅಂತಹ ಒಬ್ಬ ಮಹಾತ್ಮರು ಇವತ್ತು ಇಲ್ಲ ಅನ್ನುವ ಹಾಗಿಲ್ಲ. ಅವರು ಹೇಳ್ತಾ ಇದ್ದರು, ನಾನು ಹೇಳ್ತಿದ್ದೆ ಆವಾಗ ಶಿವಪ್ಪನವ್ರದ್ದು, ಇಲ್ಲಿ ಧರ್ಮ ಅನ್ನುವಂಥ ಶಬ್ದ ಬಂದಾಗ ಕುಂತಿ ಅತ್ತರೆ ಏನು, ಕಂದ ಸತ್ತರೆ ಏನು, ಬದ್ಧ ಕಂಕಣ ನೀವನ್ನು ಸಾಧು ರಕ್ಷಣೆಗೆ. ಸಾಧು ರಕ್ಷಣೆ ಅಂದರೆ ಎಲ್ಲಿ ಒಳ್ಳೆಯದಿದೆ ಅದೆಲ್ಲವನ್ನು ಕೂಡ ರಕ್ಷಣೆ ಮಾಡತಕ್ಕಂಥದ್ದು. ಕುಂತಿ ಅತ್ತರೆ ಏನು, ಕಂದ ಸತ್ತರೆ ಏನು, ಬದ್ಧ ಕಂಕಣ ನೀವನ್ನು ಸಾಧು ರಕ್ಷಣೆಗೆ. ಕುರುವಂಶ ನಿರ್ನಾಮ ಮಾಡಲಿಲ್ಲವೇ ಕೊನೆಗೆ, ಧರ್ಮವೆಂದರೆ ಕೃಷ್ಣ ಮುದ್ದುರಾಮ. ಈ ಮಾತನ್ನು ನಾನು ಅನೇಕ ಸಲ ಹೇಳ್ತಾ ಇರುವಾಗ ಅಜ್ಜವರ ಅದೇನೋ ಹೇಳ್ತಿರಲಿಲ್ಲ, ಕುಂತಿ ಹತ್ತರೆ ಅದನ್ನು ಹೇಳ್ರಿ ಅಂತಿದ್ದರು.
ಆನಂತರದಲ್ಲಿ ಇತ್ತಿತ್ತಲಾಗಿ ಅವರ ಮಾತುಗಳಿಂದ ಎಲ್ಲೆಲ್ಲಿ ಒಂದೊಂದು ದಿವಸದ ಕಾರ್ಯಕ್ರಮಗಳಿದ್ದಾಗ ಯಾವುದೇ ವೇದಿಕೆಗೆ ಹೋದರೂ ಸಹಿತ ಇವತ್ತು ಬ್ಯಾಂಕ್ ಇರಲಿ, ಸೊಸೈಟಿ ಇರಲಿ, ಅಥವಾ ಒಂದು ಶಾಲಾ ಕಟ್ಟಡ ಇರಲಿ, ಯಾವುದೋ ಒಂದು ಸತ್ಸಂಗ ಇರಲಿ, ಎಲ್ಲೇ ಹೋದರೂ ಸಹಿತ ಇತ್ತಿತ್ತ ಕೊನೆಯ ಅವರ ಉಪನ್ಯಾಸದಲ್ಲಿ ಬಹಳಷ್ಟು ಸಲ ಮೂಡಿ ಬಂದಿರತಕ್ಕಂಥದ್ದು ಒಂದೇ ಒಂದು ವಚನ, ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಯಾಕೆ ಬರ್ತಿತ್ತು ಅಂತಂತಂದರೆ ಆ ಸೊಡರು ಅನ್ನುವಂಥದ್ದು ಆರುವುದಿತ್ತಲ್ಲ ಆ ಗಾಳಿಗೆ, ಅದಕ್ಕಾಗಿ ಅದು ಸೂಕ್ಷ್ಮವಾಗಿ ಬರ್ತಿತ್ತೇನೋ ಅವರ ಮುಖದಿಂದ ಅಂತ ಅನ್ನಿಸ್ತದೆ. ಅಂತಹ ಮಹಾತ್ಮರು ಗಾಳಿಗೆ ಇಟ್ಟಿರ್ತಕ್ಕಂಥ ದೀಪ, ನಮ್ಮೆಲ್ಲರ ದೀಪಗಳು ಕೂಡ ಗಾಳಿಗೆ ಇಟ್ಟ ದೀಪ ಮೃತ್ಯುವಿನ ಕೂಪದಲ್ಲಿ ಹೋಗ್ತಕ್ಕಂಥದ್ದು. ಅಂತಹ ಮೃತ್ಯುಮುಖದಲ್ಲಿ ಹೋಗಿದ್ದರೂ ಕೂಡ ನಮ್ಗೆ ಅನ್ನಿಸ್ತದೆ ಅಪ್ಪ ಅವರು ಪ್ರತಿನಿತ್ಯ ಅವರ ಸಂಪರ್ಕಕ್ಕೆ ಬಂದವರು, ಎಲ್ಲಿಯೋ ಕೂತ್ಕೊಂಡು ಅವರ ಪ್ರವಚನವನ್ನು ಕೇಳಿರ್ತಕ್ಕಂಥ ಯಾರೇ ಗಾಂಪರಿದ್ದರೂ ಸಹಿತ, ಹಳ್ಳಿ ಜನ ಇದ್ದರೂ ಸಹಿತ ಅವರನ್ನು ನೆನೆಸಿಕೊಂಡು ಬದುಕ್ತಕ್ಕಂಥ ಜನ ಇನ್ನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡುತ್ತೇವೆ. ಹತ್ತಿರದಲ್ಲಿ ಬಂದವರಂತೂ ಸಹಿತ ನಾವೆಲ್ಲರೂ ಕೂಡ ಅವರು ನಮಗೆ ಉಸಿರಾಗಿರ್ತಕ್ಕಂಥವ್ರು, ನಮ್ಮ ಉಸಿರು ಇರುವವರಿಗೂ ಕೂಡ ಅವರು ನಮ್ಮ ಜೊತೆಗೆ ಇರತಕ್ಕಂಥವ್ರು. ಅಂಥ ಮಹಾತ್ಮರು ಇರೋದೇ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಕ್ಕಂಥದ್ದು ಇಲ್ಲ ಅಂತ ಅನ್ನುಕೊಳ್ಳುವ ಹಾಗಿಲ್ಲ. ಭೌತಿಕವಾಗಿ ಇರಲಿಕ್ಕಿಲ್ಲ, ಆಧ್ಯಾತ್ಮಿಕವಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ತುಂಬಿ ತುಳುಕ್ತಕ್ಕಂಥ ಮಹಾತ್ಮರಿದ್ದಾರೆ. ಅವರನ್ನು ಮೌನವಾಗಿ ಆರಾಧನೆ ಮಾಡುವುದೇ ನಮ್ಮೆಲ್ಲರ ವಿಶೇಷವಾಗಿರತಕ್ಕಂಥ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂತಂದರೆ ಮತ್ತೆ ನೆನಪಿಸಿಕೊಳ್ತದೆ ಆ ಜೀವ ಅಂತಕ್ಕಂಥದ್ದು ಅನಂತ ವರ್ಷಗಳವರೆಗೆ. ಯಾಕಂತಂದರೆ ಸಿದ್ದೇಶ್ವರ ಅಪ್ಪ ಮಲ್ಲಿಕಾರ್ಜುನ ಅಪ್ಪ ಅವರಿಗೆ ಸಿದ್ದೇಶ್ವರ ಅಪ್ಪಗಳು ಅಂತಂತಂದರೆ ಅವರಿಗೆ ಪ್ರಾಣ ಆಗಿಬಿಟ್ಟಿದ್ದರು, ಅಷ್ಟು ಪ್ರಾಣ, ಪಂಚಪ್ರಾಣ. ಎಲ್ಲೇ ಹೋದರೂ ಸಹಿತ ಇನ್ನೂ ಸ್ವಲ್ಪ ಊಟ ಮಾಡಪ್ಪ ಅಂತಂತಂತಂದರೆ ದುಃಖ ಅಳುತ್ತಿದ್ದರು ಸಿದ್ದೇಶ್ವರ ಅಪ್ಪಗಳು. ಯಾಕಂದರೆ ಒತ್ತಾಯ ಮಾಡಿದರೆ ಅವರಿಗೆ ಶಾರೀರಿಕವಾಗಿರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ ತೊಂದರೆ ಆಗ್ತಿತ್ತು, ಹೆಚ್ಚು ಪ್ರಸಾದ ಮಾಡದಿರಲಿಲ್ಲ. ಸ್ವಲ್ಪ ಸ್ವಲ್ಪ ಅಪ್ಪ ಅವರು ಎಷ್ಟು ಅತಿಶಯವಾಗಿ ಹೇಳ್ತಿದ್ರು ಅಂದರೆ ಪ್ರವಚನದಾಗ ಮಲ್ಲಿಕಾರ್ಜುನ ಅಪ್ಪ ಅವರು ಹೇಳೋರು, ನಮ್ಮ ಸಿದ್ಧ ಒಂದೇ ಒಂದು ಅನ್ನದ ಅಗಲದಲ್ಲಿ 10 ಭಾಗ ಮಾಡ್ತಾನೆ, 1 ಭಾಗ ಊಟ ಮಾಡ್ತಾನೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ ಅಪ್ಪವರು ಸಹಿತ ಅವರ ಶರೀರದ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಇನ್ನಷ್ಟು ಕಾಲ ಬದುಕಬೇಕು ಅನ್ನುವಂಥ ಒಂದು ವಿಶೇಷವಾಗಿರತಕ್ಕಂಥ ಪ್ರೀತಿ ಮಲ್ಲಿಕಾರ್ಜುನ ಅಪ್ಪವ್ರದ್ದಿತ್ತು. ಆದರೂ ಸಹಿತ ಅಪ್ಪವರು ಅಂತಿದ್ದರು ಸಿದ್ದೇಶ್ವರ ಅಪ್ಪವರು, ಅಪ್ಪವರು ಅವರು ಇಷ್ಟು ವರ್ಷ ಬದುಕಿದ್ರು, ಅವರಿಗಿಂತ ಹೆಚ್ಚು ನಾನು 2 ವರ್ಷ ಬದುಕಿದ್ದೇನೆ, ಹೋಗಬೇಕಲ್ಲ, ಶಿವನ ಆಣತಿ ಆಗಿದೆಯಲ್ಲ ಅಂತ ತಿಳ್ಕೊಂಡು ಸರಳವಾಗಿ ಹೇಳೋರು. ಆದರೆ ಕೊನೆಯ ಕಾಲದಲ್ಲಿ ಪೂಜ್ಯ ಸನ್ನಿಧಿಯವರು ಜಗದ್ಗುರು ಮಹಾಸನ್ನಿಧಿಯವರು ಸುತ್ತೂರು ಶ್ರೀಗಳವರು ಹಾಗೂ ಕಣೇಶ ಶ್ರೀಗಳು ಬಹಳ ಒತ್ತಾಯ ಮಾಡಿ ಔಷಧೋಪಚಾರ ಮಾಡೋಕ್ಕೆ ಹೋದರೂ ಸಹಿತ ನಿರ್ದಾಕ್ಷಿಣ್ಯವಾಗಿ ಹೇಳಿದರು. ಆ ನಂತರದಲ್ಲಿ ನನಗೆ ಯಾವುದೂ ಔಷಧೋಪಚಾರ ಬೇಡ, ಅದಕ್ಕಾಗಿ ಹೇಳೋದು 100 ನೋವನ್ನು ಸಹಿಸಿ ನಗುತ್ತಲ್ಲಿರುವ ಆತ. ಎಷ್ಟು ಕೊನೆಗಂತೂ 100 ನೋವಲ್ಲ 1000 ನೋವುಗಳು ಕೊನೆಯವರೆಗೂ ಕೂಡ. ಎಲ್ಲಿವರೆಗೆ, ನಾಳೆ ದೇಹ ಬಿಡ್ತಾರಂದರೆ ಇವತ್ತಿನವರೆಗೂ ಕೂಡ ಕೈ ಹೀಗೆ ಇರೋದು, ಬಂದವರಿಗೆಲ್ಲ ಹೀಗೆ ಇರೋದು, ಮಾತನಾಡಿಸೋರು ಆರಾಮಿದ್ದೀರಾ ಅಂತ ಕೇಳೋರು, ತಾವು ಆರಾಮಿಲ್ಲ ಆರಾಮಿದ್ದೀರಾ ಅಂತ ಕೇಳೋರು. ಅದನ್ನು ನೋಡಿದ ಕೂಡಲೇ ಅನ್ನಿಸ್ತಿದ್ದ ಜನರಿಗೆ ಎಷ್ಟು ನಮ್ಮನ್ನೇ ಕೇಳ್ತಾರಲ್ಲ ಅಪ್ಪಗಳು, ನಾವು ಆರಾಮಿದ್ದಿರಲ್ಲ ಅಂತ ಕೇಳ್ತಾರಲ್ಲ, ಬಹಳ ಆನಂದ ಆಗ್ತಾಯಿತ್ತು ಜನರಿಗೆ. ಇಂತಹ ಆ ಒಂದು ಸಂದರ್ಭದಲ್ಲೂ ಸಹಿತ, ಪ್ರಾಣಪಕ್ಷಿ ಹೋಗುವ ಸಂದರ್ಭದಲ್ಲೂ ಸಹಿತ ನಿಧಾನವಾಗಿ ಎಲ್ಲರನ್ನೂ ಕೂಡ ಕೊನೆಯ ಅವ್ರದ್ದು ಇಚ್ಛೆ ಏನಿತ್ತು, ಸಂಪುಟಗಳು ರಚನೆ ಆಗಬೇಕು, ಅವುಗಳನ್ನು ನೋಡಬೇಕನ್ನುವಂಥ ಇಚ್ಛೆ ಇತ್ತು, ಅದು ಕೂಡ ಈಡೇರಿರ್ತಕ್ಕಂಥದ್ದು. ಅಂತಹ ಅವರ ಸಂಕಲ್ಪ ಏನಿರ್ತಿತ್ತು ಅದೆಲ್ಲವೂ ಕೂಡ ಆಗ್ತಿತ್ತು. ಅಂಥ ಮಹಾನುಭಾವರು ಅವರು ದೇವರಾಗಿ ಹೋದಿರ್ತಕ್ಕಂಥವರು. ಆ ದೇವರು ಯಾವ ರೀತಿಯಾಗಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಶಿವಲಿಂಗವನ್ನು, ಹನುಮಂತ ದೇವರನ್ನು ನಾವು ಕಾಣುತ್ತೇವೆ. ಆದರೆ ಇವತ್ತಿನ ದಿವಸ ಆಂತರಂಗಿಕವಾಗಿ ಮಾನಸಿಕವಾಗಿ ನಮ್ಮೆಲ್ಲರ ಮಧ್ಯದಲ್ಲೂ ಸಹಿತ ನಮ್ಮ ಹೃದಯದಲ್ಲಿ ಆ ದೇವರಿದ್ದಾಗ ಇನ್ಯಾವ ದೇವರು ಅನ್ನುವಂಥದ್ದು ಭಾವ ನಮಗೆ ಬರಲಿಕ್ಕೆ ಸಾಧ್ಯ. ಅಂತಹ ದೇವರನ್ನು ಪೂಜಿಸುವುದು, ಆರಾಧನೆ ಮಾಡೋದು, ಅವರನ್ನು ಅರ್ಚಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ವೀಣಕ್ಕವರು, ನಾನು ಮೈಸೂರಲ್ಲಿ ಸುತ್ತೂರು ಮಠದಲ್ಲೇ ಇದ್ದೆ, ಮೊನ್ನೆ ಒಂದು 8 ದಿವಸ ಅಲ್ಲಿ ಹೋದಾಗ ಸಹಜವಾಗಿ ಜಗದ್ಗುರು ಮಹಾಸನ್ನಿಧಿಯವರು ನನ್ನ ನಂಬರ್ ಅವರಿಗೆ ತಲುಪಿಸಿ ವೀಣಾಕ್ಕವರು ನನಗೆ ಫೋನ್ ಹಚ್ಚಿದರು, ತಾವು ಬರಬೇಕು ಕಾರ್ಯಕ್ರಮಕ್ಕೆ, ನುಡಿ ನಮ್ಮನ್ನ ಕಾರ್ಯಕ್ರಮ ಇದೆ ಅಂತಂದಾಗ ಆಯಿತು, ನಾನು ಗುರುಪೂರ್ಣಿಮೆ ಅಥವಾ ಯಾವುದೂ ನೋಡಿರಲಿಲ್ಲ. ಆನಂತರ ಗೊತ್ತಾಯಿತು 2ನೇ ತಾರೀಕಿಗೆ ಕಾರ್ಯಕ್ರಮ ಇದೆ, ಅದು ನಾನು ಬಂದೇ ಬರ್ತೇನೆ ಅಂತ ತಿಳ್ಕೊಂಡು ಹೇಳಿದೆ. ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೀಣಾಕ್ಕವರಿಗೆ ಹಾಗೂ ಸಂಘಟಕರಿಗೆ ಎಲ್ರಿಗೂ ಶರಣಾರ್ಥಿಗಳು.